नमस्कार ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ನಿರ್ವಹಣೆಯ ಬಗ್ಗೆ ಚರ್ಚೆ ಮಾಡೋಣ ನಿರ್ವಹಣೆ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ಒಂದು ಕೆಲಸವನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ನಾವು ನಿರ್ವಹಣೆ ಅಂತ ಹೇಳ್ತೀವಿ ಈ ನಿರ್ವಹಣೆಯನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಪಾರಂಪರಿಕವಾಗಿ ರಾಜಕೀಯವಾಗಿ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ನಿರ್ವಹಣೆಯನ್ನ ಅವಶ್ಯಕತೆ ನೋಡುತ್ತೇವೆ ಅದೇ ರೀತಿಯಲ್ಲಿ ನಾವು ಇನ್ನೊಂದು ಅಂಶ ನೋಡೋದಾದರೆ ಶೈಕ್ಷಣಿಕವಾಗಿ ನಿರ್ವಹಣೆಯನ್ನು ಕೂಡ ನಾವು ನೋಡುತ್ತೇವೆ ಹಾಗಾದರೆ ಏನು ಈ ಶೈಕ್ಷಣಿಕ ನಿರ್ವಹಣೆ ಅಂದ್ರೆ ಶೈಕ್ಷಣಿಕ ನಿರ್ವಹಣೆ ಅಂದ್ರೆ ಶಿಕ್ಷಣ ರಂಗದಲ್ಲಿ ಹಾಕಿಕೊಂಡಂತ ಗುರಿ ಮತ್ತು ಉದ್ದೇಶಗಳನ್ನು ಸರಿಯಾದ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ನಾವು ಶೈಕ್ಷಣಿಕ ನಿರ್ವಹಣೆ ಅಂತ ಕರೀತೇವೆ ವಿದ್ಯಾರ್ಥಿಗಳೇ ಹಾಗಾದರೆ ಈ ಒಂದು ಶೈಕ್ಷಣಿಕ ನಿರ್ವಹಣೆಯನ್ನು ಹೇಗೆ ನಡೆಸಿಕೊಂಡು ಹೋಗುವುದು ನಿರ್ವಹಣೆಕಾರನು ತನ್ನ ಜೊತೆ ಇರುವಂಥ ಸಂಘಟನೆಕಾರ ಜೊತೆ ಸೇರಿಕೊಂಡು ಮಾರ್ಗದರ್ಶನದ ಮೂಲಕ ಒಂದು ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಹಾದಿಯಲ್ಲಿ ನಡೆಸಿಕೊಂಡು ಹೋಗಿ ಗುರಿಯನ್ನು ತಲುಪುವುದಕ್ಕೆ ನಾವು ನಿರ್ವಹಣೆ ಎಂದು ಕರೆಯುತ್ತೇವೆ ಓಕೆ ಸೋ ಇಲ್ಲಿ ಮುಂದೆ ಒಬ್ಬರು ಲೇಖಕರು ಬರ್ತಾರೆ ಜೆ ಎಲ್ ಲುಂಡಿ ಅಂತ ಹೇಳಿ ಅವರ ಪ್ರಕಾರ ಏನಪ್ಪಾ ಅಂತಂದ್ರೆ ನಿರ್ದಿಷ್ಟ ಸಾಧನೆಗಾಗಿ ಇತರರ ಚಟುವಟಿಕೆಗಳನ್ನು ಯೋಜಿಸುವ ಸಮನ್ವಯಗೊಳಿಸುವ ಪ್ರೇರೇಪಿಸುವ ಮತ್ತು ನಿಯಂತ್ರಿಸುವ ಕಾರ್ಯವೇ ನಿರ್ವಹಣೆಯಾಗಿದೆ ವಿದ್ಯಾರ್ಥಿಗಳೇ ಗ್ರಾಮ್ ಬೆಲ್ಲರ ಪ್ರಕಾರ ಶೈಕ್ಷಣಿಕ ನಿರ್ವಹಣೆಯು ಯೋಗ್ಯ ವಿದ್ಯಾರ್ಥಿಗಳಿಗೆ ಯೋಗ್ಯ ಶಿಕ್ಷಣವನ್ನು ಯೋಗ್ಯ ಶಿಕ್ಷಕರಿಂದ ರಾಜ್ಯದ ಸಾಧನೆಗಳ ವೆಚ್ಚವನ್ನು ಗಮನದಲ್ಲಿ ಇರಿಸಿಕೊಂಡು ಸಹಾಯ ಮಾಡುತ್ತದೆ ಇದೇ ಏನಪ್ಪಾ ಅಂತಂದ್ರೆ ಶೈಕ್ಷಣಿಕ ನಿರ್ವಹಣೆಯಾಗಿದೆ ಹಾಗಾದ್ರೆ ಇದರ ಪರಿಕಲ್ಪನೆ ನೋಡಿದಾಗ ಈ ನಿರ್ವಹಣೆ ಎಂದರೆ ಏನಪ್ಪಾ ಅಂತಂದ್ರೆ ಇದು ಪರಿಕಲ್ಪನೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡಿದಾಗ ಇದು ಏನು ಹೇಳ್ತಪ್ಪ ಅಂತಂದ್ರೆ ನಾವು ಆಡಳಿತಾಧಿಕಾರಿಗಳನ್ನು ನಿರ್ವಹಣೆಕಾರನು ಆಡಳಿತ ಅಧಿಕಾರಿಗಳು ಶೈಕ್ಷಣಿಕ ರಂಗದಲ್ಲಿ ಹಾಕಿಕೊಂಡಂತಹ ಗುರಿ ಮತ್ತು ಉದ್ದೇಶಗಳನ್ನು ಸಂಪೂರ್ಣವಾದಂತಹ ಮಾಹಿತಿಯನ್ನು ಯಾವುದೇ ತೊಂದರೆ ಇರದ ಹಾಗೆ ನೋಡಿಕೊಂಡು ಸುಗಮವಾಗಿ ಸಲೀಸಾಗಿ ಆ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವ ಒಂದು ಕೆಲಸವಾಗಿದೆ ಇದರ ಜೊತೆ ಜೊತೆಗೆ ಯಾವುದೇ ಒಂದು ಕಾರ್ಯವನ್ನು ವ್ಯವಹಾರವಾಗಿರ್ಬೋದು ಔದ್ಯೋಗಿಕವಾಗಿರ್ಬೋದು ಅಥವಾ ಇಲ್ಲಾಂದ್ರೆ ಯಾವುದೊಂದು ಯೋಜನೆ ಆಗಿರ್ಬೋದು ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋಗುತ್ತಪ್ಪ ಅದನ್ನು ಏನಂತ ಕರಿತೇವೆ ನಾವು ಅಂದರೆ ನಿರ್ವಹಣೆ ಅಂಥೇಳಿ ಕರಿತೀವಿ ಹಾಗಾದ್ರೆ ಈ ನಿರ್ವಹಣೆಯನ್ನು ಕೇವಲ ನಿರ್ವಹಣೆಕಾರ ಒಬ್ಬನೇ ಮಾಡಲಿಕ್ಕಾಗತ್ತಾ ಆಗೋದಿಲ್ಲ ಇದನ್ನ ಜೊತೆಗೆ ಸಂಘಟನೆಕಾರರಿರ್ತಾರೆ ಆಡಳಿತಗಾರರು ಹೇಳಿದ್ದನ್ನು ನಿರ್ವಹಣೆಕಾರರು ಮಾಡಬೇಕು ನಿರ್ವಹಣೆಕಾರರು ಹೇಳಿದ್ದನ್ನು ಸಂಘಟನೆಕಾರರು ಮಾಡಬೇಕು ಯಾರ ಜೊತೆ ಕೂಡಿಕೊಂಡು ಮಾರ್ಗದರ್ಶನಕಾರರನ್ನು ಕೂಡಿಕೊಂಡು ಇಲ್ಲಿ ನಿರ್ವಹಣೆ ಕಾರ್ಯವನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇದನ್ನು ನಾವು ಎಲ್ಲಿ ನೋಡ್ತೀವಿ ಶೈಕ್ಷಣಿಕವಾಗಿ ಶಿಕ್ಷಣ ರಂಗದಲ್ಲಿ ಇದನ್ನು ನೋಡ್ತೇವೆ ಸೊ ಇದನ್ನು ಇದು ಒಂದೇ ದಿವಸದಲ್ಲ ದೈನಂದಿನ ಕಾರ್ಯ ಆಗಿರ್ತೈತಿ ನಿರ್ವಹಣೆ ಕಾರ್ಯದ್ದು ಏಕೆಂದರೆ ಈ ಶಿಕ್ಷಣ ರಂಗದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಶಿಕ್ಷಣವನ್ನು ಕೊಡಬೇಕು ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಯಾವ ರೀತಿಯಲ್ಲಿ ಅವರಿಗೆ ಬೋಧನೆ ಇರಬೇಕು ಪಠ್ಯಕ್ರಮ ಇರಬೇಕು ಅವರಿಗೆ ಒಂದು ಶಾಲೆಯನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋವಂಥ ನಿರ್ವಹಣೆಯನ್ನು ಆ ಜವಾಬ್ದಾರಿ ನಿರ್ವಹಣೆ ಕಾರ್ಯನಿಗೆ ಇರುತ್ತೆ ವಿದ್ಯಾರ್ಥಿಗಳೇ ಅದಕ್ಕೆ ಇಲ್ಲಿ ಯಾವುದೇ ಒಂದು ತೊಂದರೆ ಬರದ ಹಾಗೆ ಯಾರ ನಡುವೆಯೂ ವೈಮನಸ್ಸು ಇರದ ಹಾಗೆ ನೋಡಿಕೊಂಡು ಹೋಗುವಂಥ ಕಾರ್ಯ ಈ ನಿರ್ವಹಣೆದಾಗಿರುತ್ತದೆ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಸೊ ಇದು ಮುಂದಿನ ಏನಪ್ಪಾ ಅಂದರೆ ಮಹತ್ವ ಸೊ ಯಾಕೆ ಈ ಒಂದು ನಿರ್ವಹಣೆ ಕಾರ್ಯ ಮಹತ್ವವನ್ನು ನೋಡಬೇಕು ನಾವು ಸಾಮಾನ್ಯವಾಗಿ ನಾವು ಹೇಳೋದಾದರೆ ಏನಪ್ಪಾ ಅಂದರೆ ಈ ಒಂದು ನಿರ್ವಹಣೆ ಅಥವಾ ನಿರ್ವಹಣೆ ಕಾರಣ ಇರಲಿಲ್ಲಪ್ಪ ಅಂದರೆ ಸುವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ಇಲ್ಲೇ ಕಾಣೋದಿಲ್ಲ ಅದಕ್ಕೆ ಮಹತ್ವ ಮುಖ್ಯವಾಗಿದೆ ಮಹತ್ವದಲ್ಲಿ ನೋಡೋದಾದರೆ ಇದು ಶಿಕ್ಷಣದ ಗುರಿಗಳನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಸಹಾಯಕವಾಗಿದೆ ಇದು ಹಾಕಿಕೊಂಡಂತಹ ಉದ್ದೇಶಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತದೆ ನಿರ್ವಹಣೆಯು ಮಾನವನ ಸಂಪೂರ್ಣ ದೇಹೋದ್ಯತಿ ಆಗಿರುತ್ತದೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಲು ಸಹಾಯಕವಾಗಿದೆ ಇದು ಶಿಕ್ಷಕರಿಗೆ ಹೆಚ್ಚಿನ ಮಾರ್ಗದರ್ಶಕ
ನಾಗಿ ಕೆಲಸ ಮಾಡುತ್ತದೆ. ನಿರ್ವಹಣೆಯು ತಾಂತ್ರಿಕ ನೈಪುಣ್ಯತೆಯನ್ನು ಕೂಡ ಒಳಗೊಂಡಿರುತ್ತದೆ. ಆಡಳಿತಗಾರನ ಸಲಹೆಯಂತೆ ಉತ್ತಮವಾದಂತಹ ಸಲಹೆಯನ್ನು ವ್ಯವಸ್ಥೆಯನ್ನು ನಿರ್ವಹಣೆಯು ಮಾಡುತ್ತದೆ. ವಿದ್ಯಾರ್ಥಿಗಳನ್ನು ಸಂಘಟನೆಗಳನ್ನು ಮಾಡಿಕೊಂಡು ಮುಂದೆ ನಡೆಸಲಿಕ್ಕೆ ಸಹಾಯವಾಗುತ್ತದೆ. ಅಷ್ಟೇ ಅಲ್ಲದೆ ಈ ನಿರ್ವಹಣೆಯು ವಿದ್ಯಾರ್ಥಿಗಳ ಜೊತೆಗೆ ಸೇರಿಕೊಂಡು ಉತ್ತಮವಾದಂತಹ ಭಾವನೆಯನ್ನು ಮೂಡಿಸಲಿಕ್ಕೆ ಸಹಾಯವಾಗುತ್ತದೆ ವಿದ್ಯಾರ್ಥಿಗಳೇ. ಅರ್ಥಾತ್ ವಿದ್ಯಾರ್ಥಿಗಳೇ, ಇದು ಏನಪ್ಪ ಅಂತಂದರೆ ನಿಮ್ಗೆ ಆಡಳಿತ ಮತ್ತು ನಿರ್ವಹಣೆಯಲ್ಲಿರುವಂತಹ ಮೊದಲನೇ ಪಾಯಿಂಟ್ 1.1 ಸೊ ಇಲ್ಲಿಗೆ ಮುಕ್ತಾಯವಾಗುತ್ತದೆ.